ಇನ್ನು ಎರಡನೇ ಪಟ್ಟಿ ರಿಲೀಸ್ ಆದರೂ ಕೂಡ ಜಗದೀಶ್ ಶೆಟ್ಟರ್ ಅವರ ಹೆಸರು ಈ ಎರಡೂ ಪಟ್ಟಿಯಲ್ಲೂ ಕಾಣಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ಗೆ ಒಂದು ರೀತಿಯ ಆತಂಕ ಇತ್ತು. ಈಗ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ತೊರಿತಾರೆ ಅನ್ನುವಂಥ ಮಾತುಗಳ ನಡುವೆ ಶೆಟ್ಟರ್ ನಿವಾಸದ ಎದುರುಗಡೆಯಲ್ಲಿ ಬೆಂಬಲಿಗರ ಹೈಡ್ರಾಮಾ ನಡೀತಾ ಇದೆ. ಬೇಕೇ ಬೇಕು ಶೆಟ್ಟರ್ಗೆ ಟಿಕೆಟ್ ಬೇಕು ಅಂತ ಘೋಷಣೆ ಕೂಗಲಾಗ್ತಾ ಇದೆ. ಹುಬ್ಬಳ್ಳಿಯ ಶೆಟ್ಟರ್ ನಿವಾಸದ ಮುಂದೆ ಬೆಂಬಲಿಗರು ಜಮಾವಣೆ ಆಗಿದ್ದಾರೆ. ಶೆಟ್ಟರ್ಗೆ ಟಿಕೆಟ್ ಕೊಡಿ ಅಂತ ಹೇಳಿ ಮಹಿಳೆಯರು ಕಣ್ಣೀರು ಹಾಕಿರೋ ಘಟನೆ ಕೂಡ ಇದೇ ಸಂದರ್ಭದಲ್ಲಿ ನಡೆದಿದೆ. ಪಕ್ಷ ಕಟ್ಟಿದವರನ್ನು ದೂರ ಮಾಡಬೇಡಿ, ಜಗದೀಶ್ ಶೆಟ್ಟರ್ ಅವರನ್ನ ಕೆಟ್ಟದಾಗಿ ನಡೆಸ್ಕೊಳ್ಬೇಡಿ, ಟಿಕೆಟ್ ನೀಡಿ ಅಂತ ಹೇಳಿ ಮಹಿಳೆಯರು ಗಳಗಳನೆ ಅತ್ತಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಶೆಟ್ಟರ್ ಅವರ ಕೇಶವಾಪುರ ನಿವಾಸದ ಎದುರು ಭಾಗದಲ್ಲಿ ಬೆಂಬಲಿಗರಿಂದ ಹೈಡ್ರಾಮಾ ನಡೀತಾ ಇದೆ. ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡಲೇಬೇಕು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಅನ್ನುವ ಮನವಿ ಒತ್ತಾಯ ಬೆಂಬಲಿಗರಿಂದ ಕೇಳಿಬರ್ತಾ ಇದೆ. ಈಗಾಗಲೇ ಸಾಲು ಸಾಲು ಬಿಜೆಪಿಯ ನಾಯಕರುಗಳು ಕೂಡ ಶೆಟ್ಟರ್ ನಿವಾಸಕ್ಕೆ ಭೇಟಿ ಕೊಡ್ತಿದ್ದಾರೆ. ಶೆಟ್ಟರ್ ಅವರ ಮನವೊಲಿಸುವ, ಅವರನ್ನು ಸಮಾಧಾನ ಮಾಡುವಂಥ ಪ್ರಕ್ರಿಯೆ ಬಿಜೆಪಿಯಲ್ಲಿ ನಡೀತಾ ಇದೆ. ಆ ನಡುವೆ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಂಥೇಳಿ ಒಂದಿಷ್ಟು ಜನ ಪಾಲಿಕೆ ಸದಸ್ಯರುಗಳು ಕೂಡ ಈಗಾಗಲೇ ರಾಜೀನಾಮೆಯ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಇನ್ನು ಶೆಟ್ಟರ್ ಮನೆ ಎದುರುಗಡೆ ಹೈಡ್ರಾಮಾ ನಡೀತಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಇನ್ಪುಟ್ ಎಡಿಟರ್ ಆಗಿರುವಂಥ ಲೋಕೇಶ್ ಗೌಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಸರ್, ಜಗದೀಶ್ ಶೆಟ್ಟರ್ ಅವರ ಈ ರಾಜಕೀಯ ನಡೆ, ಅವ್ರಿಗೆ ಟಿಕೆಟ್ ಸಿಗುತ್ತೆ ಸಿಗಲ್ಲ, ಈ ಊಹಾಪೋಹಗಳ ನಡುವೆ ಈಗ ಸದ್ಯಕ್ಕೇನೆ ನಡೀತಾ ಇದೆ, ಅವರ ನಿವಾಸದ ಹೊರಗೆ ನಡೀತಾ ಇರುವಂಥ ಹೈಡ್ರಾಮಾ ಯಾವ ಮಟ್ಟಕ್ಕಿದೆ, ಮುಂದೇನಾಗೋ ನಿರೀಕ್ಷೆ ಇದೆ ಲೋಕೇಶ್ ಸರ್? ಖಂಡಿತ ಪ್ರಣತ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ನ ನೀಡೋದಿಲ್ಲ ಅನ್ನೋದು ಖಚಿತ ಆಗ್ತಿದ್ದಂತೆ ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಶೆಟ್ಟರ್ ಹುಬ್ಬಳ್ಳಿಯ ಶೆಟ್ಟರ್ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಕೆಲವರು ಟಿಕೆಟ್ ಕೊಡ್ಲೇಬೇಕು ಶೆಟ್ಟರ್ಗೆ, ಈ ಬಾರಿ ಟಿಕೆಟ್ ಕೊಡದೆ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವ ಬೆಂಬಲಿಗರು ಶೆಟ್ಟರ್ ಫೋಟೋ ಹಿಡಿದು ಅವ್ರಿಗೆ ಈ ಬಾರಿ ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಟಿಕೆಟ್ ಕೊಡ್ಲೇಬೇಕು, ಮತ್ತೊಮ್ಮೆ ಅವ್ರನ್ನ ವಿಧಾನಸೌಧಕ್ಕೆ ಆರಿಸಿ ಕಳಿಸ್ತೀವಿ ಅನ್ನೋ ಬೆಂಬಲವನ್ನ ನೀಡಿದ್ದಾರೆ. ಹೈಕಮಾಂಡ್ಗೆ ಈಗಾಗಲೇ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಒಂದ್ ವೇಳೆ ಅವರಿಗೆ ಟಿಕೆಟ್ ಕೊಡದೇ ಇದ್ರೆ ನಾವು ಕೂಡ ಬದುಕಿ ಉಳಿಯಲ್ಲ ಅನ್ನೋದು ಬೆದರಿಕೆಯನ್ನು ಕೂಡ ಆ ಮಹಿಳಾ ಕಾರ್ಯಕರ್ತೆಯೊಬ್ರು ಹೇಳಿದ್ದಾರೆ ಪವರ್ ಟಿವಿನಲ್ಲಿ ಮಾತನಾಡ್ತಾ. ಹೀಗಾಗಿ ನೂರು ಸಂಖ್ಯೆಯಲ್ಲಿ ಜಮಾಯಿಸಿರುವ ಕಾರ್ಯಕರ್ತರ ಸಮಾಧಾನ ಪಡಿಸಿದ್ದಾರೆ. ಇಷ್ಟೊತ್ತು ಬೆಳಿಗ್ಗೆನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ನಿವಾಸಕ್ಕೆ ಭೇಟಿ ನೀಡಿ ಅವ್ರನ್ನ ಸಮಾಧಾನ ಮಾಡುವ ಪ್ರಯತ್ನವನ್ನ ಮಾಡಿದ್ರು, ಮಾತುಕತೆ ನಡೆಸಿದ್ರು ಶೆಟ್ಟರ್ ಜೊತೆ. ಹೈಕಮಾಂಡ್ ಯಾವ ಸಂದೇಶವನ್ನ ರವಾನಿಸಿದೆ ಅದನ್ನ ಅವ್ರಿಗೆ ತಿಳಿ ಹೇಳುವ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಶೆಟ್ಟರ್ ಮನೆಯೊಳಗೆ ಇಬ್ರು ಮಾತುಕತೆ ನಡೆಸಿದಂತ ಸಂದರ್ಭದಲ್ಲೇ ನೂರಾರು ಸಂಖ್ಯೆಯಲ್ಲಿ ಶೆಟ್ಟರ್ ಬೆಂಬಲಿಗರು ಮತ್ತು ಅಭಿಮಾನಿಗಳು ಅವರ ಮನೆ ಮುಂದೆ ಅವರ ಫೋಟೋ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೇಕೇ ಬೇಕು ಶೆಟ್ಟರ್ಗೆ ಟಿಕೆಟ್ ಕೊಡ್ಲೇಬೇಕು ಅನ್ನೋ ಆಗ್ರಹವನ್ನ ಮಾಡ್ತಿದ್ದಾರೆ. ಈಗಷ್ಟೇ ಹೊರಗಡೆ ಬಂದಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಧ್ಯಮಗಳ ಮುಂದೆ ಮಾತಾಡ್ತಿದ್ದಾರೆ. ಇಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ, ಇದನ್ನೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರಲಾಗುವಂತ ಸಮಾಧಾನವನ್ನ ಕಾರ್ಯಕರ್ತರಿಗೆ ಮಾಡ್ತಾ ಇದ್ದಾರೆ. ಶೆಟ್ಟರ್ ಬೆಂಬಲಿಗರು ಮತ್ತು ಅಭಿಮಾನಿಗಳು ಏನ್ ಬಂದಿದ್ದಾರೆ ಅವರನ್ನು ಕೂಡ ಪ್ರಹ್ಲಾದ್ ಜೋಶಿ ಸಮಾಧಾನ ಮಾಡ್ತಿದ್ದಾರೆ ಪ್ರಣೋತ್. ರೈಟ್, ಥ್ಯಾಂಕ್ ಯು ಲೋಕೇಶ್ ಸರ್ ತಮ್ಮ ಡೀಟೇಲ್ಸ್. ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಒಂದಿಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ, ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಹೊರಗಡೆ ಬಂದಿದ್ದಾರೆ. ಇನ್ನು ಅವರ ಮನೆ ಎದುರುಗಡೆಯಲ್ಲಿ ಹೈಡ್ರಾಮಾ ನಡೀತಾ ಇದೆ, ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಂಥೇಳಿ ಅವರ ಬೆಂಬಲಿಗರೆಲ್ಲರೂ ಆಕ್ರೋಶ ಭರಿತರಾಗಿದ್ದಾರೆ, ಆಗ್ರಹಗಳನ್ನು ಮಾಡ್ತಿದ್ದಾರೆ. ಬೇಕೇ ಬೇಕು ಶೆಟ್ಟರ್ಗೆ ಟಿಕೆಟ್ ಕೊಡಲೇಬೇಕು ಅಂಥೇಳಿ ಘೋಷಣೆಗಳನ್ನು ಮೊಳಗಿಸ್ತಿದ್ದಾರೆ. ಮುಂದರ್ಸ
ವಿಷಯದಲ್ಲಿ ಪಕ್ಷ ಸಾಕಷ್ಟು ವಿಚಾರ ವಿನಿಮಯವನ್ನು ಮಾಡ್ತಾ ಇದೆ ಅನ್ನುವಂತ ಮಾತನ್ನ ತಿಳಿಸಿದ್ದೇನೆ. ಶೆಟ್ಟರು ಪಾರ್ಟಿಯೊಳಗೆ ಇರುವುದು, ಪಾರ್ಟಿಯ ಸೇವೆ ಮಾಡಿರುವುದು ಯಾವುದೇ ಕಾರಣಕ್ಕೆ ಯಾರು ಅಲೆಗಳಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಕಷ್ಟದ ಕಾಲದಲ್ಲಿಯೂ ಪಕ್ಷದ ಜೊತೆ ಮಾತುಕತೆ ಆಗಿದೆ. ನಮ್ ಸಾಹೇಬರಿಗ್ರಿ, ಅವ್ರು ಒಂದೊಳಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೇನೆ. ನಾವು ಅವ್ರ ಜೊತೆಗೆ ದುಡ್ದವ್ರು, ನಾವು ಅವ್ರಿಗೆ ನಾವು ಏನು ಅಂದಿಲ್ಲ, ನಮ್ಗೆ ಅವ್ರೇನು ಅಂದಿಲ್ಲ. ಅವ್ರು ನಮ್ಗೊಂದು ಮಕ್ಕಳ ಸಲುವಾಗಿ ನೋಡ್ಯಾರ. ಧಾರವಾಡ ಹುಬ್ಳಿಗೆ ಅವ್ರು ಒಂದು ಸೂಪರ್ ಸ್ಟಾರ್ ಇದ್ದಾಗ ಒಂದು ಕಪ್ಪು ಚಿಕ್ಕ ಇಲ್ಲಂಗೆ ಇವತ್ತು ಅವರು ದೇಶದ ಒಳಗೆ ಎಲ್ಲ ಹೆಸರು ಪಡ್ಕೊಂಡಾರ. ಅಂಥವ್ರಿಗೆ ಟಿಕೆಟ್ ಕೊಡೋಗಿಲ್ಲ ಅಂತೇಳಿ ಈ ಸಾರಿ ಅವ್ರಿಗೂ ವಯಸ್ಸಾಗಿಲ್ಲ, ಇನ್ನೂ ಐತಿ. ಇನ್ನೂ ಒಂದು 5 ವರ್ಷ ಆದ್ರೂ ಒಂದು ಸರಿ ಟಿಕೆಟ್ ಕೊಟ್ಟರೆ ಮುಂದೆ ಮತ್ತೆ ವಯಸ್ಸು ಆಕೈತೆ. ನಮ್ಮ ವಯಸ್ಸನೇ ಐತಿ, ಇನ್ನೂ ಸಣ್ಣ ವಯಸ್ಸೈತೆ. ಅವ್ರದ್ದು 68 ಇರ್ಬೋದ್ರಿ ಅಷ್ಟೇ ವಯಸ್ಸು. ಆದರೆ ಅಂಥವ್ರಿಗೆ ಟಿಕೆಟ್ ಕೊಡೋಗಿಲ್ಲ ಅಂತಂದ್ರೆ ಮುದ್ದ ಮಾಡಾಕತ್ತಾರದ್ದು ಬೆಲೆ. ಅವ್ರು ಗೆದಿತಾರ ಅಂತೇಳಿ ಯಾರೋ ಕುತಂತ್ರ ಮಾಡಾಕತ್ತಾರ.